ಭೌತಶಾಸ್ತ್ರದಲ್ಲಿ ಅದರಲ್ಲೂ ಮೆಕ್ಯಾನಿಕ್ಸ್ನಲ್ಲಿ ಬರುವ ಕೆಲವು ಮುಖ್ಯ ಪರಿಕಲ್ಪನೆಗಳೆಂದರೆ ಚಲನೆ ವೇಗ ವೇಗೋತ್ಕರ್ಷ ಮುಂತಾದವು ಈ ಪ್ರಮುಖ ಪರಿಕಲ್ಪನೆಗಳ ಅಂತರ್ಬೋಧೆಯನ್ನು ನೀಡುವುದೇ ನನ್ನ ಉದ್ದೇಶ ಈಗ ನಾನು ಚರ್ಚಿಸಲಿರುವುದು ಭೌತಶಾಸ್ತ್ರದಲ್ಲಿ ಬರುವ ಸಮೀಕರಣಗಳಲ್ಲಿ ಬಹುಶಃ ಮೂಲಭೂತ ಸಮೀಕರಣದ ಬಗ್ಗೆ ನೀವಿದನ್ನು ಈಗಾಗಲೇ ತಿಳಿದಿರಬಹುದು ದೂರವು ವೇಗ ಮತ್ತು ಕಾಲದ ಗುಣಲಬ್ಧ ಡಿ ಈಸ್ ಈಕ್ವಲ್ಸ್ ಟು ವಿ ಇಂಟು ಟಿ ಡಿ ದೂರವನ್ನು ವಿ ವೇಗವನ್ನು ಟಿ ಕಾಲವನ್ನು ಪ್ರತಿನಿಧಿಸುತ್ತದೆ ಆದರೆ ಕೆಲವೊಮ್ಮೆ ಗಣಿತದಲ್ಲಿ ಬರುವ ಸಮಸ್ಯೆಗಳಲ್ಲಿ ದೂರವನ್ನು ಎಸ್ ಅಕ್ಷರದಿಂದಲೂ ಸಹ ಪ್ರತಿನಿಧಿಸುತ್ತೇವೆ ಈ ಸಂದರ್ಭತ್ತು ವೇಗಗಳ ಅಂತರವನ್ನು ಸ್ವಲ್ಪ ಹೇಳಬೇಕಾಗಿದೆ ವೇಗ ಸದಿಶ ಪರಿಮಾಣ ಜವವು ಅದಿಶ ಪರಿಮಾಣ ವೇಗವು ಪ್ರಮಾಣ ಮತ್ತು ದಿಕ್ಕು ಇವೆರಡನ್ನೂ ಹೊಂದಿರುತ್ತದೆ ಒಂದು ಕಾಯದ ವೇಗವು ಐದು ಮೈಲ್ಸ್ ಪರ್ ಸೆಕೆಂಡ್ ಎಂದರೆ ತಪ್ಪಾಗುತ್ತದೆ ಐದು ಮೈಲ್ಸ್ ಪರ್ ಸೆಕೆಂಡ್ ಪೂರ್ವ ದಿಕ್ಕು ಅಥವಾ ಪಶ್ಚಿಮ ಎಂದು ಚಲಿಸುವ ದಿಕ್ಕನ್ನು ಸಹ ಹೇಳಬೇಕಾಗುತ್ತದೆ ಒಂದು ಕಾಯದ ಜವ ಐದು ಮೈಲ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಇದು ಚಲಿಸುವ ಗತಿಯನ್ನು ಮಾತ್ರ ತಿಳಿಸುತ್ತದೆ ಅದು ಮೇಲಕ್ಕೋ ಕೆಳಗೋ ಎಡಕ್ಕೋ ಬಲಕ್ಕೋ ತಿಳಿಯುವುದಿಲ್ಲ ಇದೇ ವೇಗ ಮತ್ತು ಜವದ ನಡುವಣ ಇರುವ ವ್ಯತ್ಯಾಸ ನಾನು ಐವತ್ತು ಮೀಟರ್ ಚಲಿಸಿದ್ದೇನೆ ಅಂದರೆ ದೂರ ಐವತ್ತು ಮೀಟರ್ ಐವತ್ತು ಮೀಟರ್ ದೂರ ಚಲಿಸಲು ತೆಗೆದುಕೊಂಡ ಕಾಲ ಅಥವಾ ಕಾಲದಲ್ಲಾದ ಬದಲಾವಣೆ ಹತ್ತು ನಿಮಿಷ ಈಗ ಈ ಸಮೀಕರಣ ಡಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಟಿ ಬಳಸಿಕೊಂಡು ಐವತ್ತು ಮೀಟರ್ ಇಸ್ ಈಕ್ವಲ್ಸ್ ಟು ವಿ ಇಂಟು ಟೆನ್ ಸೆಕೆಂಡ್ ಎಂದು ಬರೆಯಬಹುದು ಇದೊಂದು ಬೀಜಗಣಿತದ ಸರಳ ಸಮೀಕರಣ ವೇಗವನ್ನು ಕಂಡುಹಿಡಿಯಬೇಕಾದರೆ ಸಮೀಕರಣದ ಎರಡೂ ಕಡೆಯನ್ನು ಹತ್ತು ಸೆಕೆಂಡ್ನಿಂದ ಭಾಗಿಸಬೇಕು ಸಂಖ್ಯೆಯ ಜೊತೆಗಿನ ಅಳತೆಯ ಮಾನದೊಂದಿಗೆ ಭಾಗಿಸಿದಾಗ ಮಾತ್ರ ನಮಗೆ ಉತ್ತರ ಸರಿಯಾದ ಅಳತೆಯ ಮಾನದೊಂದಿಗೆ ಸಿಗುತ್ತದೆ ಈಗ ಸಮೀಕರಣದ ಎರಡೂ ಕಡೆಯನ್ನು ಹತ್ತು ಸೆಕೆಂಡ್ನಿಂದ ಭಾಗಿಸಿದಾಗ ವಿ ಈಸ್ ಈಕ್ವಲ್ಸ್ ಟು ಐದು ಮೀಟರ್ ಪರ್ ಸೆಕೆಂಡ್ ಅಂತ ಉತ್ತರ ಸಿಗುತ್ತೆ ವೇಗವು ಐದು ಮೀಟರ್ ಪರ್ ಸೆಕೆಂಡ್ ಮತ್ತೊಂದು ಸ ಸಮಸ್ಯೆಯನ್ನು ಚರ್ಚಿಸುತ್ತೇನೆ ಒಂದು ಕಾಯವು ಏಳು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಐದು ಸೆಕೆಂಡ್ ಚಲಿಸಿದ್ದೇ ಆದಲ್ಲಿ ಆ ಕಾಯವು ಎಷ್ಟು ದೂರ ಚಲಿಸಿದೆ ಅಂತ ಹೇಳಬಹುದೇ ಡಿ ಈಸ್ ಈಕ್ವಲ್ಸ್ ಟು ವಿ ಇಂಟು ಟಿ ಡಿ ಈಸ್ ಈಕ್ವಲ್ಸ್ ಟು ಏಳು ಮೀಟರ್ ಪರ್ ಸೆಕೆಂಡ್ ಇಂಟು ಐದು ಸೆಕೆಂಡ್ ಹಾಗಾಗಿ ಡಿಇಸ್ ಈಕ್ವಲ್ಸ್ ಟು ಮೀಟರ್ ಏಕರೂಪವಾಗಿದ್ದಲ್ಲಿ ಕಾಯವು ಒಂದೇ ವೇಗದಲ್ಲೇ ಚಲಿಸುತ್ತಿರುತ್ತದೆ ಆದರೆ ಕಾಯವು ವೇಗವನ್ನು ಬದಲಾಯಿಸಿದರೆ ವೇಗದಲ್ಲಾಗುವ ಬದಲಾವಣೆಯನ್ನು ವೇಗೋತ್ಕರ್ಷ ಎನ್ನಲಾಗುತ್ತದೆ ದೂರವು ವೇಗ ಮತ್ತು ಕಾಲದ ಗುಣಲಬ್ಧ ವೇಗವು ವೇಗೋತ್ಕರ್ಷ ಮತ್ತು ಕಾಲದ ಗುಣಲಬ್ಧ ಇದು ಸಾದೃಶ್ಯವಾಗಿದೆಯಲ್ಲವೇ ವೇಗೋತ್ಕರ್ಷದ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ನಮಸ್ಕಾರ